ಸರಿ ಅಣ್ಣ. ಸುಬ್ಬಲಕ್ಷ್ಮಿ ಜಲಸ್ ಫೀಲ್ ಮಾಡಕ್ಕೆ ಇದೇ ಸರಿಯಾದ ಟೈಮ್. ಒಬ್ಬ ನಿಮಿಷ. ಬೆಲ್ ಮಾಡಿ. ಏನ್ ಸದಸ್ಯ, ಏನ್ ನಿನ್ ಮತ್ತೆ ಆ ಮನೆಗೆ ಬಂದ್ಬಿಡ್ತೀಯಾ? ಆ ಕಾಲನು ಏನ್ ದೂರ ಇಲ್ಲಮ್ಮ. ಗ್ಯಾರಿ ಗ್ಯಾರಿ ಅಂತ ನನ್ನ ಗಂಡನ ಹಿಂದೆ ಬಾಲ ಅಲ್ಲಾಡ್ಸ್ಕೊಂಡು ಬರ್ತಿರೋರ್ ಬಾಲ ಕತ್ತರಿಸಿದ ಮೇಲೆ ಬರ್ತೀನಿ. ಸೋ ಸಾರಿ ಜಾನು, ರಿಯಲಿ ಸಾರಿ. ಗ್ಯಾರಿ, ಯು ಸ್ಟೇ ಹಿಯರ್. ಕ್ಲಿಯರ್ ಆಯ್ತು. ಶರ್ಮ ಸರ್ ಇದಾರಲ್ವಾ, ಅವ್ರಿಗೆ ಟ್ರಾನ್ಸ್ಫರ್ ಆಗ್ತಿದೆ. ಹೋಗಕ್ ಮುಂಚೆ ನಿನ್ ಕೈ ಅಡುಗೆ ಊಟ ಮಾಡ್ಬೇಕಂತೆ. ನಂದೊಂದು ಕಂಡೀಷನ್ ಐತೆ. ನಾ ಶರ್ಮ ಸರ್ಗೋಸ್ಕರ ಪಾರ್ಟಿಗೆ ಬರ್ತೀನಿ, ಆದ್ರೆ ನೀವು ಅವ್ರಿಗೆ ನಮ್ಮ ವಿಷಯನೆಲ್ಲ ಹೇಳ್ಬೇಕು. ಸುಬ್ಬಲಕ್ಷ್ಮಿ, ಐ ಆಮ್ ಸೋ ಪ್ರೌಡ್ ಆಫ್ ಯು. ದೇವತಿ, ತುಂಬಾ ಕಷ್ಟಪಟ್ಟು ಇಷ್ಟೆಲ್ಲ ಮಾತಾಡ್ದೆ, ನನ್ನ ನೋವನ್ನ ತಡೆದಿಟ್ಕೊಂಡು ಇದನ್ನೆಲ್ಲ ಹೇಳ್ಬಿಟ್ಟೆ. ನೊಂದ್ಕೋಬೇಡ ಸುಬ್ಬಲಕ್ಷ್ಮಿ, ಧೈರ್ಯವಾಗಿರು. ನೀನ್ ಏನ್ ಹೇಳ್ದ್ಯೋ ಅದು ಕರೆಕ್ಟ್ ಆಗೇ ಇತ್ತು. ಗ್ಯಾರಿ, ಎಲ್ಲೋಗಿದ್ದೆ ನೀನು? ನಾನು ನಿನ್ನ ಮನೆಯೆಲ್ಲ ಹುಡುಕ್ದೆ. ಪಕ್ಕದ ಮನೆಗೆ ಹೋಗಿದ್ದೆ ಸುಬ್ಬಲಕ್ಷ್ಮಿನ ಮಾತಾಡ್ಸೋಕೆ. ಅವನನ್ನ ಮಾತಾಡ್ಸಕ್ ಹೋಗಿದ್ಯಾ? ಅದು ಹಾಗಲ್ಲ ಬೇಬಿ, ಪ್ಲೀಸ್ ಅರ್ಥ ಮಾಡ್ಕೊ. ಈಗ ಶರ್ಮಾ ಸರ್ ಫೋನ್ ಮಾಡಿ ಸುಬ್ಬಲಕ್ಷ್ಮಿ ಮಾಡಿದ ಅಡುಗೆ ಮತ್ತೆ ಅವಳು ಪಾರ್ಟಿಗೆ ಬರಬೇಕು ಅಂತ ಕೇಳಿಲ್ವಾ? ಅದ್ರ ಬಗ್ಗೆ ಮಾತಾಡಕ್ ಹೋಗಿದ್ದೆ. ಅಂದ್ರೆ ಅವಳನ್ನ ಕರ್ಕೊಂಡು ಪಾರ್ಟಿಗೆ ಹೋಗ್ತೀಯಾ? ಓಕೆ ಫೈನ್, ಹೋಗು. ಶನಯ, ಪೂರ್ತಿ ಹೇಳೋ ತನಕ ಕೇಳ್ತೀಯ? ನಾನು ಬರಲ್ಲ ಅಂತ ಮುಖದ ಮೇಲೆ ಹೊಡೆದಂಗೆ ಹೇಳಿದ್ಲು. ನಿಜವಾಗ್ಲೂ ಅವಳು ಬರಲ್ಲ ಅಂದ್ಲ? ಅದು ಸ್ವಂತ ಗಂಡಂಗೆ ನೋಡು, ಎಂತ ಅವಮಾನ ಮಾಡಿ ಕಳಿಸಿದಳು ನಿನಗೆ. ನಾನು ಒಪ್ಕೋತಾಳೆ ಅಂತಾನೆ ಹೌದೆ, ಅಟ್ಲೀಸ್ಟ್ ನಮ್ ಬಾಸ್ಗೋಸ್ಕರ ಒಪ್ಕೋತಾಳೆ ಅಂತ ಅನ್ಕೊಂಡೆ. ಡೈರೆಕ್ಟ್ ಆಗಿ ಇಲ್ಲ ಅಂದ್ಬಿಟ್ಲು. ಹ್ಮ್, ಬೇಕಿತ್ತ ಇದಲ್ಲ. ಈಗ ನೋಡು ಅವಳ ಆಟಿಟ್ಯೂಡ್ನ. ಅದಕ್ಕೆ ನಾನು ಮೊದ್ಲೇ ಹೇಳ್ದೆ, ಅವಳನ್ನ ಎಲ್ಲಿಡ್ಬೇಕು ಅಲ್ಲಿಡು ಅಂತ. ಬೇಬಿ, ನನ್ಗೆ ಅವಳ ಬಗ್ಗೆ ಏನ್ ಚಿಂತೆ ಇಲ್ಲ. ಶರ್ಮಸ್ಗೆ ಏನ್ ಹೇಳಿ ಅಂತ? ನಾನು ಜೊತೆ ಇಲ್ಲ ಅಂತ ಹೇಳು. ಅದ ಹಾಗಲ್ಲ ಬೇಬಿ, ನಾನು ಸುಬ್ಬಲಕ್ಷ್ಮಿ ಜೊತೆ ಅಲ್ಲ, ಶನಾಯ ಜೊತೆ ಇದ್ದೀನಿ ಅಂತ ಗೊತ್ತಾದ್ರೆ ಸಾಕು, ನನ್ನ ಯಾವ ಜಾಗಕ್ಕೆ ಬೇಕಾದ್ರೆ ಟ್ರಾನ್ಸ್ಫರ್ ಮಾಡ್ಬಿಡ್ತಾರೆ. ಅಷ್ಟು ಪವರ್ ಇದೆ ಅವ್ರಿಗೆ. ಓಹ್, ಬಟ್ ನೀನ್ ಹೇಳಿಲ್ಲ ಅಂದ್ರು ಆ ನಿನ್ ಹಳ್ಳಿಗೆ ಹೋಗೋ ಹೆಂಡತಿ ಹೇಳಲ್ವಾ? ಇಲ್ಲ ಬೇಬಿ, ಅವಳು ಹೇಳಲ್ಲ. ಹಾಗೆಲ್ಲ ಅವ್ಳು ಮಾಡಲ್ಲ. ಅವಳು ಪಾರ್ಟಿಗೆ ಬರದೇ ಇದ್ರು ಏನೋ ಒಂದು ರೀಸನ್ ಹೇಳ್ಬೋದು, ಆದ್ರೆ ಆ ಡಿಶ್ ತಗೊಂಡು ಹೋಗ್ಲೇಬೇಕು. ಅಯ್ಯೋ ಬಿಡು ಗ್ಯಾರಿ, ಹೋಟ್ಲಲ್ಲಿ ಸಿಗುತ್ತೆ. ಶನಾಯ, ಅದ್ ನಮ್ಮ ಊರಿನ ಡಿಶ್ಶು, ಅಷ್ಟು ಈಸಿಯಾಗಿ ಹೋಟ್ಲಲ್ಲಿ ಸಿಗಲ್ಲ. ಅದ್ರದ್ದೇ ಒಂದು ಸೀಕ್ರೆಟ್ ರೆಸಿಪಿ ಮಾಡಕ್ಕೆ ಆ ಸುಬ್ಬಲಕ್ಷ್ಮಿ ಹತ್ರ ಹೋಗ್ಬೇಕಾ? ನೋವೇ, ಎಂತೆಂತ ಅಡುಗೆ ಮಾಡಿ, ಇಟಾಲಿಯನ್, ಫ್ರೆಂಚ್, ಚೈನೀಸ್,
ಆನ್ಲೈನಲ್ಲೇ ಇಂಟರ್ನೆಟ್ ಅಲ್ಲಿ ನೋಡಿ ಸಿಂಪಲ್ ಆಗಿ ಅಡುಗೆ ಮಾಡಿ. ಅಂಥದ್ರಲ್ಲಿ ಈ ನಂಜನ್ ಕೂಡಿನ ಅಡುಗೆ ಅಂತ. ಓಕೆ ಗೂಗಲ್, ನಂಜನಗೂಡು ಸ್ಪೆಷಲ್ ಡಿಶ್ ರೆಸಿಪಿ. ಯಾವ್ದು ಮಾಡಲಿ? ಹಾ, ವಡೆ ಮಾಡೋಣ. ಹಾ ಸರಿ ಆಯ್ತು. ಓಕೆ ಬಾಯ್. ಅತ್ತೆ ಏನು ಹಿಟ್ಟು ತರಾವರಿ ಹಿಟ್ಟು ಏನು ಮಾಡ್ತಿರೋ ಹಾಗಿದೆ? ಸುಬ್ಬಲಕ್ಷ್ಮಿ ಅವ್ರ ಕಡೆ ಸ್ಪೆಷಲ್ ವಡೆ ಮಾಡ್ತಿದ್ದಾಳೆ. ಅದೇ ಅನ್ಕೊಂಡೆ, ಸುಬ್ಬಲಕ್ಷ್ಮಿ ಅವ್ರು ಇಲ್ಲಿಗೆ ಬಂದಾದ್ಮೇಲೂ ಯಾಕಿನ್ನೂ ಎಣ್ಣೆ ಪದಾರ್ಥ ಮಾಡೇ ಇಲ್ಲ ಅಂತ. ಅಂತೂ ಶುರು ಆಯ್ತಲ್ಲ, ಅಂತೂ ಡಯಟ್ ಕತೆ ಮುಗೀತು. ನೋಡಿ ಅತ್ತೆ, ಪ್ಲೀಸ್ ಮಾವಂಗೆ ಏನು ತಿನ್ನೋದಕ್ಕೆ ಕೊಡಬೇಡಿ. ಲಾಸ್ಟ್ ಟೈಮ್ ಆದಾಗೆ ಈಗಲೂ ಹಾಗೇನಾದ್ರೂ ಆದ್ರೆ ಸಹನಾ, ನಿನ್ಗೆ ಆಫೀಸ್ಗೆ ಹೋಗೋಕೆ ಲೇಟ್ ಆಗ್ತಿದೆ ಅಲ್ವಾ? ನನ್ನ ಬಾಕ್ಸು ಏನಿದೆ ಬಾಕ್ಸಲ್ಲಿ? ನಾನು ಎಣ್ಣೆ ಪದಾರ್ಥ ತಿನ್ಬೇಕಾ? ನಿಮ್ಗೆಲ್ಲ ಇದು ಬೇಡಮ್ಮ, ನಿಮಗೇನು ಬೇಕೋ ಅದೇ ಈ ಡಬ್ಬದಲ್ಲಿದೆ. ನಿಮ್ಗೆ ಆಫೀಸ್ ಲೇಟ್ ಆಗಿರ್ಬೋದಲ್ವಾ? ಸುಬ್ಬಲಕ್ಷ್ಮಿ ಬಾ, ಮುಂದೆ ಏನ್ ಮಾಡ್ಬೇಕು ಹೇಳಿದ್ನ? ಲೆಟ್ಸ್ ಸ್ಟಾರ್ಟ್ ನೌ. ಇನ್ನೊಂದು ಬೇಕಿತ್ತಲ್ಲ. ಓ ಮೈ ಗಾಡ್, ಶಿಟ್, ಇಲ್ಲಿ ನೆಟ್ ಕಟ್ ಆಗ್ಬೇಕಾ? ಗುರುಮೂರ್ತಿ, ಒಂದ್ ಸ್ವಲ್ಪ ಬನ್ನಿ. ಅಲ್ಲ ಅಲ್ಲ, ನಿನ್ ಲೈಫ್ ಒಳಗ್ ಯಾರೋ ಹುಡುಗಿ ಇದ್ದಾಳ ಅನ್ನಂಗ ಆತ. ಅದಕ್ಕ ಏನ ಯಾವ್ದೇ ಹುಡುಗಿ ಬಂದ್ ಪ್ರಪೋಸ್ ಮಾಡಿದ್ರು ಇಲ್ಲ ಅನ್ನೋದು. ನಂಗೆ ಬಾಲ್ಯದ ನೆನ್ಪು ಎಷ್ಟೊಂದು ಬಂದು ಹೋಗ್ತು, ಅವನಿಗೆ ಎಂತೂ ನೆನಪಿಲ್ಲ. ಸಾಗರ್ ಬದ್ಲಾಯ್ದ. ನನಗೆ ಗೊತ್ತದ ಸಾಗರ, ನಿನ್ನ ಎದೆಯಾಗ ಕೂತಾಕಿ ಯಾರಂತ. ಒಂದಿನ ಆಕಿನ ಹೊರಗೆ ಎಳ ತಂದ ತರ್ತೀನಿ. ನಿನ್ನಿಂದ ಒಬ್ಬರಿಗೂ ನೆಮ್ಮದಿ ಇಲ್ಲ, ನೀನು ಇಲ್ಲಿ ಮಲ್ಕೊಂಡು ನಿದ್ದೆ ಮಾಡ್ತಾ ಇದೆಯಲ್ಲ. ನೀನು ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸಲೇಬೇಕು. ಇದಕ್ಕೆಲ್ಲ ಒಂದೇ ಪರಿಹಾರ, ಆಟ ಬಿಟ್ಟು ಮನೇಲಿ ಬಿದ್ದಿರು. ದಯವಿಟ್ಟು ಅಂಥ ಶಿಕ್ಷೆ ಕೊಡಬೇಡಿ ಲಕ್ಕಿ ಅವರೇ. ಶಿಕ್ಷೆ ನಾನಲ್ಲ, ಅಪ್ಪ ಕೊಡ್ತಾರೆ. ಆ ಡ್ರಮ್ಮಲ್ಲಿ ನೀರಿದೆ, ಈ ಡ್ರಮ್ ಖಾಲಿ ಇದೆ. ಆ ಎಲ್ಲ ನೀರನ್ನು ಈ ಡ್ರಮ್ಮಿಗೆ ಹಾಕಬೇಕು. ಅಲ್ಲಿ 5 ಮೂಟೆ ಇದೆ, ಅದನ್ನು ತೊಗೊಂಡೋಗಿ ಅಲ್ಲಿ ಜೋಡಿಸ್ಬೇಕು. 10 ನಿಮಿಷದಲ್ಲಿ ಇವೆಲ್ಲ ಮುಗಿಸ್ಬೇಕು. ಅದು ಇಷ್ಟೊಂದೆಲ್ಲ ಆಯ್ತಲ್ಲ,
ಅದಕ್ಕೆ ಟೀಚರ್ ಅಸೋಸಿಯೇಷನ್ ಮುಖ್ಯಸ್ಥರು ಬಂದವ್ರೆ. ರೀ ವೆಂಕಟ್ ಅವರೇ, ಯಾಕೆ ಈ ಥರ ಸುತ್ತಿ ಬಳಸಿ ಮಾತಾಡ್ತೀರಾ? ನೋಡಮ್ಮ, ನಾವೆಲ್ಲ ಮೀಟಿಂಗ್ ಮಾಡಿ ನಿನ್ನನ್ನು ಈ ಸ್ಕೂಲಿಂದ ತೆಗೆದಾಕ್ಬೇಕು ಅಂತ ಅರ್ಜಿ ಸಲ್ಲಿಸಿದೆ ಕಣಮ್ಮ. ಅಜಯ್, ನನ್ನ ಮೇಲೆ ಸೆಡ್ ತೀರ್ಸ್ಕೊಳ್ಳೋಕ್ಕೆ ನನ್ನ ಮಗಳನ್ನ ಕಿಡ್ನಾಪ್ ಮಾಡಿರ್ತಾರ? ಆದರೆ ನನಗೆ ಯಾಕೋ ಇದನ್ನು ಜೈಲಲ್ಲಿ ಇದ್ಕೊಂಡೇ ಕೆಲಸ ಮಾಡಿಸಿರ್ಬೇಕು ಅಂತ ಅನುಮಾನ. ಮಾಡಿಸಿದ್ರು ಯಾರು ಇರ್ಬೋದು? ಹಲೋ ಅಮ್ಮ. ಅಮ್ಮು, ಇದನ್ನೇ ತಗೊಳ್ಳೆ, ಇದು ಹಾಲು, ಇದನ್ ಕುಡಿದ್ರೆ ಗಂಟಲು ಶುದ್ಧ ಆಗುತ್ತೆ. ಐಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದಂತೆ. ನಮ್ಮ ಮೂರನೇ ಸ್ಪರ್ಧಿ ಹಿರಣ್ಮಯ್.